ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಬಟ್ಟೆನ ಜೋಡಿಸ್ಬೇಕು. ಯಾಕೆಂದರೆ ಬಟ್ಟೆಗಳನ್ನ ನೀಟಾಗಿ ಜೋಡಿಸಿರ್ತೀನಿ, ಕೆಲವೊಂದು ಸಲ ಏನೋ ಒಂದು ಬಟ್ಟೆ ಸಿಕ್ಕಿಲ್ಲ ಅಂದರೆ ನೀಟಾಗಿ ಎಲ್ಲ ಕದ್ರಿಬಿಡ್ತೀನಿ. ಹಾಗಾಗಿ ಇವತ್ತು ಮೊದಲು ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ತಮ್ಮ ಫೋನ್ ಮಾಡಿದೆ ಊರಿಂದ. ಅವನ ಹತ್ರ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದೆ, ಸ್ವಿಚ್ ಆನ್ ಮಾಡಿದೆ, ಕೆಳಗಡೆ ಬಿತ್ತು ಹೊಡೆದೋಯ್ತೇನೋ ಅಂದ್ಕೊಂಡೆ. ವ್ಯಾಕ್ಯೂಮ್ ಕ್ಲೀನರ್ ಇರೋದ್ರಿಂದ ನನಗೆ ಡಸ್ಟ್ ಅಲರ್ಜಿ ಅಂತೂ ಹಾಕೋದೇ ಇಲ್ಲ. ನಿಜವಾಗ್ಲೂ ಅದು ತಂದ ಮೇಲೇ ನಮ್ಮನೆ ನೀಟಾಗಿ ಕ್ಲೀನು ಕೂಡ ಆಗ್ತಿದೆ, ಡಸ್ಟ್ ಎಲ್ಲ ತೆಗಿಬೋದು. ನೀಟಾಗಿ ವಾರ್ಡ್ರೋಬ್ ಎಲ್ಲ ಬಟ್ಟೆಲಿ ಸ್ವಲ್ಪ ನೀರು ಸೋಪು ಎಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡೆ. ಆ ಕಬೋರ್ಡ್ ಪೂರ್ತಿ ನನ್ನ ಸೀರೆನೇ ಇರೋದು, ಬೇರೆ ಡ್ರೆಸ್ ಅಂತೂ ಇಲ್ಲವೇ ಇಲ್ಲ. ಅಮ್ಮ ಬೈತಾ ಇರ್ತಾರೆ ಸೀರೆ ಸಾಕು ಸಾಕು ಅಂತ. ಅದು ಹೆಂಗೋ ಗೊತ್ತಿಲ್ಲ, ಕಬೋರ್ಡ್ ತುಂಬ್ತಾನೆ ಇರುತ್ತೆ ಸೀರೆಗಳು. ಅಮ್ಮನೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಪಾಪ ನಮ್ಮ ರಾಘು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ದ. ಇವತ್ತಂತೂ ಡಿಸೈಡ್ ಮಾಡಿದ್ದೆ ಒಂದು ರೂಮ್ನ ನೀಟಾಗಿ ಕ್ಲೀನ್ ಮಾಡಬೇಕು ಅಂತ. ಇನ್ನೊಂದು ರೂಮ್ ಇದೆ, ಅದು ಇವತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ರೂಮ್ ಅಂತೂ ನೀಟಾಗಿ ಕ್ಲೀನ್ ಆಯಿತು. ಮೀಶೋಯಿಂದ ಬ್ಯಾಗ್ಗಳನ್ನ, ಸೀರೆ ಬ್ಯಾಗ್ಗಳನ್ನ ಬುಕ್ ಮಾಡಿದೆ. ಅದಕ್ಕೆಲ್ಲ ಪ್ರತಿಯೊಂದು ಸೀರೆನೂ ಕೂಡ ಹಾಕಿದ್ದೀನಿ. ಬ್ಯಾಗಿಂದ ಸೀರೆ ತೆಗೆದ್ರೆ ಮತ್ತೆ ಇನ್ನೂ ಕೆಲಸ ಲೇಟ್ ಆಗುತ್ತೆ ಅಂತ ಹೇಳಿ ಬ್ಯಾಗಿಂದ ಸೀರೆಗಳನ್ನ ತೆಗೀಲಿಲ್ಲ. ಅಲ್ಲಿ ಕ್ಲೀನಾಗಿ ಮಾಡ್ತಾ ಮಾಡ್ತಾ ಹಾಗೆ ಅಮ್ಮ ಟೀ ಮಾಡಿಕೊಟ್ರು. ಟೀ ಕುಡಿತಾ ಅವ್ರ ಜೊತೆ ಒಂದು ವೀಡಿಯೋನೂ ಕೂಡ ಮಾಡಿದೆ. ಬರೀ ಒಂದು ರೂಮ್ ಕ್ಲೀನ್ ಮಾಡೋಷ್ಟರೊಳಗೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಹೆಂಗೆ ಬೇಕಂಗೆ ಕ್ಲೀನ್ ಮಾಡಲ್ಲ. ನೀಟಾಗಿ ಒಂದು ಕಡೆಯಿಂದ ಧೂಳೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು. ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಏನು ಕ್ಲೀನು ಕ್ಲೀನು ಯಾವಾಗಲೂ ಕ್ಲೀನ್ ಮಾಡ್ತೀಯ ಅಂತ. ಅದೇನೋ ಗೊತ್ತಿಲ್ಲ, ನನಗದು ಅಭ್ಯಾಸ ಆಗಿಬಿಟ್ಟಿದೆ ಮನೆ ನೀಟಾಗಿ ಇಟ್ಕೊಂಡು. ಹಾಗಾಗಿ ನಾನೇ ಕ್ಲೀನ್ ಮಾಡಬೇಕು. ಮನೇಲಿ ಅಮ್ಮ ಮಗಳು ಯಾರೇ ಮಾಡಿದ್ರು ಒಪ್ಪಲ್ಲ. ರಾಘುಗೆ ಮನೆ ಒರೆಸೋ ಕೋಲು ತಲೆ ಮೇಲೆ ಬೀಳಿಸ್ಬಿಟ್ಟೆ, ಹಾಗಾಗಿ ರಾಘು ತಲೆಗೆ ಏಟಾಯಿತು. ನೀಟಾಗಿ ಅವನ ತಲೆ ಉಜ್ಜಿ ಮತ್ತೆ ರೂಮೆಲ್ಲ ಒರೆಸಿ, ಕಬೋರ್ಡೆಲ್ಲ ಒರೆಸಿ, ಮಿರರೆಲ್ಲ ಒರೆಸ್ದೆ, ಕಂಪ್ಲೀಟ್ ರೂಮು ಕ್ಲೀನ್ ಆಯಿತು. ತುಂಬಾ ಸಮಾಧಾನ ಆಯಿತು. ಒಂದು ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ಸಾಯಂಕಾಲ ಆಯಿತು, ಕೆಲಸ ಅಂತೂ ಮುಗೀತು. ರೂಮ್ ನೋಡಿದ್ರೆ ತುಂಬ ಖುಷಿಯಾಯಿತು. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.